ಕಳೆದ ಒಂದು ಎರಡು ದಿವಸಗಳ ಹಿಂದೆ ವರಿಷ್ಠರಾಗಿರ್ತಕ್ಕಂಥ ಮತ್ತು ನಮ್ಮ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಕುಮಾರಸ್ವಾಮಿಗಳು ತೋಟದ ಮನೆ ಕರೆದು ಕುಲಂಕುಷವಾಗಿ ಎಂಟು ಕ್ಷೇತ್ರದ ಏನು ನಮ್ಮ ಲೋಕಸಭಾ ಕ್ಷೇತ್ರ ಇದೆ, ಎಂಟು ತಾಲೂಕು ವಾರ್ಡ್ಗಳ ಲೀಡರ್ಸ್ನ ಕರೆದು ಚರ್ಚೆ ಮಾಡಿದ್ದಾರೆ. ಏನು ಚರ್ಚೆ ಮಾಡಿದ್ದಾರೆ ಅಂತ, ಬಹುತೇಕವಾಗಿ ಕೋಲಾರ ಮತ್ತು ನಮಗೆ ಬಿಟ್ಕೊಡ್ತಕ್ಕಂಥ ಸೂಚನೆ ಮೇಲೆಯಿಂದ ಬಂದಿದೆ. ಸೊ ಅದರಿಂದ ಸೂಕ್ತ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕನ್ನೋ ಕಾರಣಕ್ಕೋಸ್ಕರ ನಮ್ಮನ್ನೆಲ್ಲ ಕರೆದು ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಿದ್ದಾರೆ. ಸೊ ಎಲ್ಲರೂ ಅವರವರ ಇಚ್ಛೆಯಂತೆ ತಾಲೂಕುವಾರು ಅಭಿಪ್ರಾಯ ಕಾಮಾಡಿ ಸಂಘಟನೆಗೆ ಒತ್ತು ಕೊಡಬೇಕಂತ ಆಲ್ರೆಡಿ ಮಾತುಕತೆ ಆಗಿದೆ. ಸೊ ಈಗಾಗಲೇ ಕೋಲಾರ ಮತ್ತು ಮಂಡ್ಯ ಹಾಸನ ಕ್ಷೇತ್ರವನ್ನು ತಿರುಗಾಗೊಳಿಸ್ಬೇಕು, ಮತ್ತೊಂದು ಕ್ಷೇತ್ರವನ್ನು ಇದು ಮಾಡೋಕ್ಕಂತ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಸೊ ಅದ್ರ ಪ್ರಕಾರವೇ ಲೋಕಸಭಾ ಏನು ನಮ್ಮ ಕೋಲಾರ ಜಿಲ್ಲೆ ಲೋಕಸಭಾ ಕ್ಷೇತ್ರವನ್ನು, ಸೊ ಈಗಾಗಲೇ ನಾವು ಮನವಿ ಮಾಡಿದ್ದೀವಿ. ಯಾಕಂದರೆ ವೋಟಿಂಗ್ ಫ್ಯಾಕ್ಟರ್ ಬಂದಾಗ ನಾವು ಅತಿಹೆಚ್ಚುವಾಗಿ ಜಾಸ್ತಿ ಇರೋ ಕಾರಣವಾಗಿ ಸೊ ಜೆ ಡಿ ಎಸ್ ತಕ್ಕಿ ಬರಬೇಕು ಅಂತ ನಾವು ಮನವಿ ಮಾಡಿದ್ದೀವಿ. ಹೈಕಮಾಂಡ್ ಕೂಡ ಅವರಿಗೆ ಮನವಿ ಮಾಡಿದ್ದಾರೆ. ಸೊ ಅದರಿಂದ ಬಹುತೇಕವಾಗಿ ನಮಗೆ ಖಚಿತವಾಗಿದೆ. ಅದರಿಂದ ಸೊ ಕ್ಯಾಂಡಿಡೇಟ್ ಯಾರು ಆಗ್ತೀರಿ ಅನ್ನೋದನ್ನು ಅಭಿಪ್ರಾಯವನ್ನು ಮಾಡಿದ್ದಾರೆ. ಅವರೇ ಒಂದು ಮೂರು ಜನ ಕ್ಯಾಂಡಿಡೇಟ್ಗಳನ್ನು ಏನು ಇದು ಕೊಟ್ಟಿದ್ದಾರೆ ಅಂತ, ಸರ್ವೆ ರಿಪೋರ್ಟ್ ಕೊಟ್ಟಿದ್ದಾರೆ ಅಂತ. ಈಗಾಗಲೇ ಒಂದು ಎರಡು ಮೂರು ದಿವಸಗಳಲ್ಲಿ ಏನು ಒಂದು ಬುಧವಾರ ಅಥವಾ ಗುರುವಾರ ಒಳಗಡೆ ಒಂದು ಕ್ಯಾಂಡಿಡೇಟ್ನ ಫೈನಲ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸೊ ಆಕಾಂಕ್ಷಿಗಳು ಕೂಡ ಅವರು ಪಟ್ಟಿ ಮಾಡಿ ಕೊಟ್ಟಿದ್ದಾರೆ. ಸೊ ಅದು ಮುಂದಿನ ದಿವಸಗಳಲ್ಲಿ ಏನಾಗುತ್ತೆ ಅನ್ನೋದನ್ನು ಕಾರಣ ಮೂರು ಪಟ್ಟಿ ಮೊದಲೇ ಬಂದು ಅವ್ರ ಬಾಯಲ್ಲೇ ಬಂದಿದ್ದು, ನಾನು ಮಂಜುನಾ ರೆಡಿ ಮಾಡಿ ಸಮೃದ್ಧಿ ಮಂಜುನಾ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಎರಡನೇ ವಿಚಾರವಾಗಿ ಅವ್ನು ಒಪ್ಪಿಲ್ಲ ಅಂತಂದರೆ ನಿಸರ್ಗ ನಾರಾಯಣ ಸ್ವಾಮಿ ಅವ್ರನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ನಮ್ಮ ಮಲ್ಲೇಶ್ ಬಾಬು ಕೂಡ ಸರ್ವೆ ರಿಪೋರ್ಟ್ ಕಳಿಸಿದ್ದೀನಿ. ಈ ಮೂರು ಜನದಲ್ಲಿ ಒಬ್ಬರು ಆಗ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಸೊ ತಮ್ಮ ತಮ್ಮ ಅಭಿಪ್ರಾಯಗಳು ಕೂಡ ನಾವು ಕೊಟ್ಟಿದ್ದೀವಿ. ಸೊ ಮುಂದಿನ ದಿವಸಗಳಲ್ಲಿ ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತಾ ತಮ್ಮ ತೀರ್ಮಾನಕ್ಕೆ ನಾವು ಭದ್ರಾಗಿರ್ತೀವಿ. ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಭದ್ರಾಗಿರ್ತೀವಿ. ಅದರಿಂದ ಲಾಸ್ಟ್ ಒಂದು ಇದೇ ಕೆ ಡಿ ಪಿ ಮೀಟಿಂಗಲ್ಲಿ ಕೆಲವು ಮಾಧ್ಯಮ ಇತ್ತು, ನೀವು ಕೇಳಿದ್ರಿ ಏನಂತಂದರೆ ಜೆ ಡಿ ಎಸ್ ಕ್ಯಾಂಡಿಡೇಟ್ ಇಲ್ವಲ್ಲ ಸರ್ ಇಲ್ಲಿ ಅಂತ ಕೇಳಿದಾಗ ನಾನು ನಿಮ್ಗೆ ಏನು ಹೇಳಿದೆ, ಕ್ಯಾಂಡಿಡೇಟ್ ಇಲ್ಲ ಅಂತ ಕೇಳ್ತೀರಿ, ಅಂಥ ಸಂದರ್ಭ ಬಂದಾಗ ಹೈಕಮಾಂಡ್ ಸೂಚನೆ ಮಾಡಿ ನಾನು ನಿಲ್ಲಕ್ಕೆ ರೆಡಿ ಇದ್ದೀನಿ ಅಂತ ನಾನು ಹೇಳಿದೆ. ಯಾಕಂದ್ರೆ ನಮ್ಮ ಪಕ್ಕದಲ್ಲಿ ಕ್ಯಾಂಡಿಡೇಟ್ ಇಲ್ಲ ಅಂತ ಹೇಳಬಾರ್ದಲ್ಲ. ಸೊ ಆ ಸೂಕ್ತ ಬಂದಾಗ ನಾವು ನಿಲ್ಲಕ್ಕೆ ರೆಡಿ ಇದ್ದೀವಿ ಅಂತ ಈಗಾಗಲೇ ಬುಧವಾರ ಗುರುವಾರ ಮುಳುಬಾಗಿಲಿಂದ ಒಂದು ಸಂಘಟನೆ ಸ್ಟಾರ್ಟ್ ಮಾಡ್ತಾಯಿದ್ವಿ. ಎಲ್ಲ ಎಂಟು ತಾಲೂಕನ್ನ ಲೀಡಿಸ್ತಕ್ಕದು ಒಂದು ಸಂಘಟನೆ ಮುಖಾಂತರವಾಗಿ ನಾವು ಸಂಘಟನೆ ಚುರುಕೊಡೋಕ್ಕೆ ನಾವೆಲ್ಲ ನನ್ನ ರಾತ್ರಿ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಜೆ ಡಿ ಎಸ್ ಬಿ ಜೆ ಪಿ ಒಂದಾಗಿರೋದು ಸ್ಟ್ರಾಟಜಿ ವರ್ಕೌಟ್ ಆಗುತ್ತೆ ಅನ್ಸುತ್ತೆ? ಸೊ 100% ಒಂದಾಗುತ್ತೆ ಸರ್. ಯಾಕೆ ಒಂದಾಗಲ್ಲ? ಸೊ ಲಾಸ್ಟು ಕಳೆದ ಬಾರಿ ನಾವೇನು ತಪ್ಪು ಮಾಡಿದ್ವಿ ಕಾಂಗ್ರೆಸ್ ಜೊತೆ ಒಂದಾಗಿ ನಾವು ಮೇಲೆ ಒಂದಾದ್ವಿ, ಕೆಳಗಡೆ ಒಂದಾಗಲಿಕ್ಕೆ ಟ್ರೈ ಆಗಲಿಲ್ಲ. ಯಾಕಂದರೆ ಇವತ್ತು ಬರೋಬ್ಬರಿ ಎಲ್ಲ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ಗೆ ನಮಗೆ ಫೈಟ್ ಇರೋದು. ಸೊ ಬಿ ಜೆ ಪಿ ಮತ್ತು ನಮಗೆಲ್ಲರಿಗೂ ಸಂತೋಷ ಇದೆ, ನಮ್ಮ ಲೀಡರ್ಸ್ ಕೂಡ ಸಂತೋಷ ಇದೆ, ಇಡೀ ಕಾರ್ಯಕರ್ತರಲ್ಲಿ ಮತ್ತು ಏನು ಏನು ಇದರಲ್ಲಿ ಒಂದಾಗಿದ್ದೀವಿ ಅನ್ನೋ ಸೂಚನೆ ಬರ್ತಾಯಿದೆ. ತುಂಬ ಸಂತೋಷವಾಗ್ತಾ ಇದೆ. ನಮ್ಗೆ ಕೂಡ ಆ್ಯಕ್ಚುಲಿ ಬೇಕಾಗಿತ್ತು, ಅನಿವಾರ್ಯ ಆಗಿತ್ತು. ಇವಾಗ ನಡೀತಾ ಇರ್ತಕ್ಕಂಥ ಕೆಲವು ಕಾರ್ಯ ವಿದ್ಯಮಾನ ನೋಡಿದೆ ಕಾಂಗ್ರೆಸ್ದು, ನಮಗೆ ಕೂಡ ಎಲ್ಲೋ ಒಂದು ಕಡೆ ಅನಿವಾರ್ಯವಾಗಿತ್ತು. ತುಂಬ ಸಂತೋಷ ಆಗಿದೆ. ನಿಮಗೆ ಶಾಸಕನಾಗಿ ನನಗೆ ಸಮಾಧಾನ ಇದೆ? ಈಗಲೂ ಶಾಸಕನಾಗಿ ಸಮಾಧಾನವಿದೆ. ಸೊ ನಾನು ಶಾಸಕನಾಗಿ ಮಾಡ್ತಕ್ಕಂಥ ಕೆಲಸಗಳು ಸಾಕಷ್ಟು ಇದ್ದಾವೆ. ಸೊ ಆದರೆ ಈ ತಾರತಮ್ಯ ನೋಡಿದ್ರೆ, ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಕ್ಕಂಥ ತಾರತಮ್ಯ ಅನುದಾನದಲ್ಲಿ ತಾರತಮ್ಯ ನೋಡಿದ್ರೆ ಎಲ್ಲೋ ಒಂದು ಕಡೆ ಬೇಸರ ಆಗ್ತದೆ. ಏನೋ ಒಂದು ಯುವ ವಿಸ್ತೀವಿ, 72 ಜನ ಹೊಸಬರಿದ್ದೀವಿ ನಾವು. ಆ 72 ಜನದಲ್ಲಿ ಮನೆ ಸಿದ್ದರಾಮಯ್ಯ ಸಾಹೇಬ್ರು ಕೇಳ್ತೀನಿ, 40-45 ಜನ ಯುವಕರಿದ್ದೀವಿ ನಾವು. ಏನೋ ಕನಸು ಹೊತ್ಕೊಂಡು ಈ ರಾಜಕಾರಣಕ್ಕೆ ಬಂದಿದ್ದೀವಿ. ಈಗ ತಾರತಮ್ಯ ಮಾಡಿಬಿಟ್ರೆ, ಅಂದಾಂದಲ್ಲಿ ತಾರತಮ್ಯ ಮಾಡಿದ್ರೆ ತುಂಬ ನೋವಾಗುತ್ತೆ ನಮಗೆ. ಯಾಕಂದರೆ ನಾವು ಕೂಡ ಒಂದು ಪ್ರಜಾಪ್ರಭುತ್ವ ಅಂತಲ್ಲಿದ್ದೀವಲ್ಲ. ಸೊ ನಾವು ಒಂದು ಆಸೆ ಇಟ್ಕೊಂಡು ಬಂದಿರ್ತೀವಲ್ವ? ಇದು ಕಾಂಗ್ರೆಸ್ ಮತ್ತು ನಮಗೆ ಗೊತ್ತಿಲ್ಲ, ಹೊಸದಾಗಿ ಬಂದಿದ್ದೀವಿ. ಈಗ ನಾನೇ ಮೊನ್ನೆ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಬಂದು ಸಮಾಜ ಕಲ್ಯಾಣ ಇಲಾಖೆ ಬಂತು, ಒಂದೂವರೆ ಕೋಟಿ ಬೇರೆ ಕಡೆ ಕೊಟ್ಟಿದ್ದು, ನನಗೆ 30 ಲಕ್ಷ ಕೊಟ್ಟಿದ್ದಾರೆ. ಎಲ್ಲ ಒಂದು ಕಡೆ ನಾವೇನು ಪಾಪ ಮಾಡೋದಪ್ಪ ಅನಿಸುತ್ತೆ? ನಮ್ಮಲ್ಲಿ ಮೀಸಲಾತಿ ಇಲ್ವಾ? ನಮ್ಮಲ್ಲಿ ಜನ ಇಲ್ವಾ? ನಾವು ಟ್ಯಾಕ್ಸ್ ಕಟ್ಟಿಲ್ವಾ? ನಾವು ಟ್ಯಾಕ್ಸ್ ಪೇಯರ್ಸ್ ಅಲ್ವಾ? ನಾವು ಪ್ರಜಾಪ್ರಭುತ್ವ ನಾವು ಗೆದ್ದು ಬಂದಿಲ್ವಾ? ಎಲ್ಲೋ ಒಂದು ಕಡೆ ಏನಾಗುತ್ತೆ ಅಂದರೆ, ಈ ಅನುದಾನವನ್ನು ಈ ಥರ ಹಂಚಿಕೆ ಮಾಡಿದಾಗ ಎಲ್ಲೋ ಒಂದು ಕಡೆ ನೋವಾಗುತ್ತೆ. ಏನಕ್ಕಪ್ಪ ರಾಜಕಾರಣ ಅನಿಸುತ್ತೆ? ಅರ್ಧಕ್ಕೆ ನಿಮಗೆ ಇದು ಅಜಗಜಾಂತರವಾಗಿ ಕೊಟ್ಟರೆ ನಮ್ಗೆ ನೋವಾಗಲ್ವೇ? ಸೊ ಅದರಿಂದ ನಾವೊಂದು ಪ್ರಶ್ನೆಗೆ ಪ್ರಜಾಪ್ರಭುತ್ವ ನಾವು ಗೆದ್ದು ಬಂದಿಲ್ವಾ ಅಂತ ಕೇಳ್ತೀನಿ. ಅಂದರೆ ಸಂಸದರಾಗಿ ಸಾಕಷ್ಟು ಅಭಿವೃದ್ಧಿ ಮಾಡ್ಬೋದು ಅಂದರೆ? ಅಲ್ಲ, ಸಂಸದರಾಗಿ ನಾನು ಇಲ್ಲ, ಪಕ್ಷ ನಾನು ಬೆಳೆಸಿದೆ. ಪಕ್ಷ ನಾನು ಬೆಳೆಸಿದೆ, 30 ವರ್ಷಕ್ಕೆ ತೊಗೊಂಡೋಗಿ ಪಕ್ಷ ನಾನು ಬೆಳೆಸಿದೆ. ಪಕ್ಷದ ತೀರ್ಮಾನವೇ ಅಂತಿಮ ತೀರ್ಮಾನ, ಹೈಕಮಾಂಡ್ ತೀರ್ಮಾನವೇ ನಾನು ಅಂತಿಮ ತೀರ್ಮಾನ. ಯಾಕಂದ್ರೆ ನಾನು ಈ ಕ್ಯಾಂಡಿಡೇಟ್ ಇಲ್ಲ ಅನ್ನೋ ಪ್ರಶ್ನೆ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ. ಯಾಕಂದರೆ ಅವ್ರೇನು ಹೇಳ್ತಾರೆ ಅದನ್ನು ಕೇಳೋಕ್ಕೆ ನಾವು ಸಿದ್ಧರಾಯ್ತು. ಬಿ ಜೆ ಪಿ ಅವರು ಕೂಡ ಹಾಲಿ ಸಂಸದರು ಇರೋ ಸ್ಥಾನ ಬಿಟ್ಕೊಡ್ತಾರ ಸರ್? ಅದು ಮಾನ್ಯ ವರಿಷ್ಠರು ಬಿಟ್ಟಿರ್ತಕ್ಕಂಥ ವಿಷಯ, ಅದು ಬಿಟ್ಕೊಡ್ತಾರೋ ಇರ್ತಾರ. ಬೈ ಚಾನ್ಸ್ ಒಂದು ವೇಳೆ ಏನಾದರೂ ನಮ್ಮ ಜೆ ಡಿ ಎಸ್ ಬಂದಿಲ್ಲ, ಬಿ ಜೆ ಪಿ ಬಂದರೆ ನಾವು ಮಾಡಲೇಬೇಕಲ್ಲ, ಇದು ಎಥಿಕ್ಸು. ನಮ್ಗೆ ಕೊಟ್ಟರೆ ಮಾಡ್ತೀವಿ, ಇಲ್ಲಾಂದ್ರೆ ಇಲ್ಲ ಅನ್ನೋದು ಎಥಿಕ್ಸ್ ಅಲ್ಲ. ಅದು ನಾವು ಮಾಡಲೇಬೇಕು. ಹೊಂದಾಣಿಕೆ ಅನ್ನೋದು ಇಬ್ಬರಿಗೂ ಸೇರಿದ ಪ್ರಶ್ನೆ ಅದಲ್ವಾ? ಅದು ವರಿಷ್ಠ ಬಿಟ್ಟಿದ್ದು ವಿಷಯ. ವೋಟಿಂಗ್ ಫ್ಯಾಕ್ಟ್ರಲ್ಲಿ ಮತ್ತು ಏನು ಶಾಸಕರು ನಾವಿದ್ದೀವಿ, 3 ಜನ ಶಾಸಕರು ಮತ್ತು ಸೆಕೆಂಡ್ ಪ್ಲೇಸ್ 4 ಜನ ಇದ್ದೀವಿ ನಾವು. ಸೆಕೆಂಡ್ ಪ್ಲೇಸ್ 4 ಜನ ಇದ್ದೀವಿ. ಸೊ ಆದ್ದರಿಂದ 526,000 ವೋಟ್ ನಮ್ಗೆ ಬಂದಿದೆ, 1 ಲಕ್ಷ ಚೇಂಜ್ ಅವ್ರಿಗೆ ಬಂದಿದೆ. ಯಾರಿಗೆ ಬಂದಿದೆ? ಬಿ ಜೆ ಪಿ ಅವ್ರಿಗೆ ಬಂದಿದೆ. ಆ ಒಂದು ಫ್ಯಾಕ್ಟ್ರಲ್ಲಿ ನಮಗೆ ನಮ್ಮ ವರಿಷ್ಠರು ಕೇಳ್ತಾ ಇದ್ದಾರೆ. ನಮಗೆ ಕೊಟ್ಟರೆ ಮಾಡ್ತೀವಿ, ಇಲ್ಲ ಅವ್ರು ಕೊಟ್ಟರೆ ಅವ್ರಿಗೂ ಮಾಡ್ತೀವಿ. ಯಾಕೆ ನಮಗೆ ಕೊಟ್ಟರೆ ಮಾಡ್ತೀವಿ ಅನ್ನೋದು ಅದು ತಪ್ಪಾಗುತ್ತಲ್ವ? ಅದು ಸ್ವಾರ್ಥ ಆಗುತ್ತಲ್ವ? ಅವ್ರಿಗೆ ಕೊಟ್ಟರು ನಾವು ಮಾಡೋಕ್ಕೆ ಸಿದ್ಧವಾಗಿದೆ.
ಕೇಂದ್ರ ಸಚಿವ ಸ್ಥಾನ ಅನ್ನೋದು ಗಟ್ಟಿಯಾಗಿ ಕೇಳ್ಬಿಡ್ತಾರೆ. ಇಲ್ಲ, ಅದು ಹಣೆ ಬರ ಬಿಟ್ಟುಬಿಟ್ಟಿರ್ತಕ್ಕಂಥ ವಿಷಯ. ಯಾರ ರಾಜಕಾರಣದಲ್ಲಿ ಯಾವ ಹಣೆ ಬರ ಗೊತ್ತಿದೆ ಗೊತ್ತಿಲ್ಲ. ಸೊ ನಾನು ಸುಮಾರು 95,000 ಮತ ತಗೊಂಡೆ, ಕಾಂಗ್ರೆಸ್ ಸರ್ಕಾರ ಬಂತು, ನಮ್ಮದು ನಾವು ಆ ಸರ್ಕಾರದಲ್ಲಿ ಇದ್ದೀವಿ. ಸೊ ಅದರಿಂದ ಯಾರ ರಾಜಕಾರಣದಲ್ಲಿ ಹಣೆ ಬರ ಇದೆಯೋ ಅದು ಯಾರ್ಯಾರು ಬಲ್ಲರು ಅಂತ ಗೊತ್ತಾಗಲ್ಲ. ಸೊ ಮುಂದಿನ ದಿವಸ ನಾವು ಕಾದು ನೋಡಬೇಕು. ಮುಂದೆ ನೀವು ಗೆದ್ದರೆ ಉತ್ತರ ಭಾರತದಲ್ಲಿ ಎಸ್ ಸಿ ಇಲ್ಲ ಒಂದೇ ಸಿಗುತ್ತೆ. ತಾಳ್ಮೆ